subscribe now and press the bell icon. Never miss an update. Subscribe now and press the bell icon. Never miss an update. Subscribe now and press the bell icon. Never miss an update. Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯ ಎಲ್ಲ ಸೆಂಟ್ ಮೇರಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಎಲ್ಲ ಪೋಷಕ ವರ್ಗದವರೇ, ಡಾಕ್ಟರ್ ಬಿ ಎಸ್ ಗುಪ್ತಾರವರು ಕೆಲವು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕೆಲವು ವ್ಯಾಯಾಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ಗೊತ್ತಿದೆ ಕೊರೋನಾ ವೈರಸ್, ಆ ವೈರಸ್ ಶ್ವಾಸಕೋಶಕ್ಕೆ ಮಾತ್ರ ಅಟ್ಯಾಕ್ ಮಾಡ್ತಾ ಇದೆ. ಅದನ್ನು ನಾವು ಶ್ವಾಸಕೋಶವನ್ನು ನಾವು ಬಲಿಷ್ಠವನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಅವರು ಕೆಲವು ಸರಳ ವ್ಯಾಯಾಮಗಳನ್ನು ಅವ್ರು ಹೇಳಿದ್ದಾರೆ. ಅದನ್ನ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತೇನೆ. ನಾನು ಮೊದಲನೇ ವ್ಯಾಯಾಮವನ್ನು ಹೇಗೆ ಮಾಡಬೇಕಂತ, ಮೊದಲಿಗೆ ಕೈಯನ್ನ ನಿಮ್ಮ ಎದೆಯ ಮುಂಭಾಗ ಇಟ್ಟುಕೊಳ್ಳಿ. ಎರಡನೇದಾಗಿ ಶ್ವಾಸವನ್ನು ಒಳಗಡೆ ತಗೊಳ್ತಾ ಪಕ್ಕಕ್ಕೆ ತಗೋಬೇಕು, ಮತ್ತೆ ಶ್ವಾಸವನ್ನು ಬಿಡ್ತಾ ಎದೆಯ ಮುಂಭಾಗಕ್ಕೆ ತರಬೇಕು. ಈ ಥರ ಇದಕ್ಕೆ ನಾವು ಮೊದಲನೇ ವ್ಯಾಯಾಮ ಅಂತ ಹೇಳ್ತೀವಿ. ಒಂದ್ಸಲ ಮಾಡಿ ತೋರಿಸ್ತೀನಿ ನೋಡಿ. ಈಗ ಎರಡನೇ ವ್ಯಾಯಾಮವನ್ನು ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಎರಡೂ ಕೈಗಳನ್ನು ಕಿವಿಯ ನೇರಕ್ಕೆ ಉಸಿರನ್ನು ತಗೊಳ್ಳುತ್ತಾ ಶ್ವಾಸವನ್ನು ತಗೊಳ್ತಾ ಮೇಲೆತ್ತಬೇಕು. ಅದೇ ರೀತಿ ಶ್ವಾಸವನ್ನು ಬಿಡ್ತಾ ಕೆಳಗಡೆ ತಗೋಬೇಕು. ಇದನ್ನು ಬೇರೆ ರೀತಿ ಕೂಡ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಎರಡೂ ಕೈಗಳನ್ನು ಭುಜದ ಪಕ್ಕದಿಂದ ನೇರವಾಗಿ ಮೇಲೆ ತಗೋಬೇಕು. ತೋರಿಸ್ತೀನಿ. ಒನ್, ಕೈಗಳು ಭುಜದ ನೇರವಾಗಿ ತಗೋಬೇಕಾದ್ರೆ ಉಸಿರನ್ನ ಎಳ್ಕೋಬೇಕು. ಆನಂತರ ಭುಜದ ಕೆಳಗೆ ಇಳಿಸ್ಬೇಕಾದ್ರೆ ಕೈ ಉಸಿರನ್ನ ಬಿಡಬೇಕು. ಮೂರನೇ ವ್ಯಾಯಾಮವನ್ನು ನಾನು ಹೇಳ್ತಾ ಇದ್ದೀನಿ. ಕೈಗಳ ನಿಮ್ಮ ಬೆರಳುಗಳನ್ನ ಮುಷ್ಟಿ ಕಟ್ಕೋಬೇಕು. ಮುಷ್ಟಿ ಕಟ್ಕೊಂಡ ನಂತರ ಕೈಗಳನ್ನ ಎರಡೂ ಕೂಡ ಮೇಲೆ ತಗೊಳ್ಬೇಕು. ಮೇಲೆ ತಗೊಂಡೋಗಿ ನೋಡಿ, ಉಸಿರನ್ನ ಬಿಡ್ತಾ ಮತ್ತು ಉಸಿರನ್ನ ಎಳಿತಾ ಹೇಗೆ ಮಾಡ್ಬೇಕು. ಈ ವ್ಯಾಯಾಮವನ್ನು ಇನ್ನೊಂದು ರೀತಿ ಕೂಡ ಮಾಡ್ಬೋದು. ನೀವು ಎದೆಯ ಮುಂಭಾಗ ಕೈಯನ್ನು ಇಟ್ಕೊಳ್ಳಿ, ಹಿಂದಕ್ಕೆ ತಗೊಳ್ಳಿದ್ರ. ಈ ವ್ಯಾಯಾಮವನ್ನು ಇನ್ನೊಂದು ರೀತಿ ಕೂಡ ಮಾಡ್ಬೋದು ನೋಡಿ ಯಾವ ರೀತಿ ಅಂತ. ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾನು ನಿಮ್ಗೆ ಯಾವಾಗಲೂ ಮಾಸ್ ಪಿಟಿ ಕ್ಲಾಸ್ ಮಾಡ್ಬೇಕಾದ್ರೆ ಯಾವಾಗಲೂ 5 ಮಿನಿಟ್ಸ್ ಹೇಳ್ಕೊಡ್ತಾ ಇದ್ದೆ. ಏನಂತೇಳಿದ್ರೆ, ನಿಮ್ಮ ಎರಡು ಪಾಮ್ಸ್ ಹಸ್ತಗಳು, ಈ ಹಸ್ತಗಳಲ್ಲಿ ಎಲ್ಲ ರೀತಿಯ ಪ್ರೆಸರ್ ಇದೆ. ಸೆಂಟ್ರಲ್ ಪ್ರೆಸ್ ಮಾಡಿ, ತುದಿ ಬೆರಳಲ್ಲಿ ಪ್ರೆಸ್ ಮಾಡಿ, ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಆಕ್ಯುಪ್ರೆಸರ್ ಉಂಟಾಗುತ್ತೆ, ನಿಮಗೆ ರಕ್ತ ಸಂಚಾರ ಉತ್ತಮವಾಗುತ್ತೆ ಅಂತ ನಾನು ಹೇಳಿದ್ದೀನಿ. ಡಾಕ್ಟ್ರು ಕೂಡ ಇದೇ ರೀತಿ ಹೇಗೆ ನಿಮಗೆ ಪ್ರೆಸರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವ್ಯಾಯಾಮವನ್ನು ಹೇಳ್ಕೊಳ್ತಾರೆ. ಅದನ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೋಡಿ, 1, 2, 3, 4, 5, 6, 7, 8, 9. ಎರಡನೇದಾಗಿ ನೋಡಿ, ಕೈಯನ್ನು ಈ ಥರ ಇಟ್ಕೋಬೇಕು, ಪ್ರೆಸರ್ ಕೊಡ್ಬೇಕು. 1, 2, 3, 4, 5. ಮತ್ತೆ ಈ ಕಡೆ ಕೈಯಲ್ಲಿ 1, 2, 3, 4, 5. ಮೂರನೇ ವ್ಯಾಯಾಮ ನೋಡಿ, ಕೈಯನ್ನು ಎರಡು ಅಗಲ ಮಾಡಿ ಬೆರಳುಗಳನ್ನು ಸಂಧಿಗಳಲ್ಲಿ ಟಚ್ ಆಗತ್ತೆ ಇಟ್ಕೋಬೇಕು ನೋಡಿ. 1, 2, 3, 4, 5, 6, 7, 8, 9, 10. ನಾಲ್ಕನೇ ವ್ಯಾಯಾಮ ನೋಡಿ, 1, 2, 3, 4, 5, 6, 7, 8, 9. ವ್ಯಾಯಾಮ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಈ ಪಾಮ್ ಈ ಮಧ್ಯ ಮಾತ್ರ ಟಚ್ ಆಗ್ಬೇಕು, ಈ ಬೆರಳುಗಳು ಟಚ್ ಆಗ್ಬಾರ್ದು ನೋಡಿ. 1, 2, 3, 4, 5, 6, 7, 8, 9, 10. ಮುಂದಿನ ವ್ಯಾಯಾಮ ಯಾವ ರೀತಿ ಅಂದ್ರೆ, ಒಂದು ಕೈ ಓಪನ್ ಇರಬೇಕು, ಇನ್ನೊಂದು ಕೈ ಮುಷ್ಟಿಯನ್ನು ಕಟ್ಟಿರ್ಬೇಕು. ಈ ರೀತಿ ಮಾಡಿ 1, 2, 3, 4, 5. ಅಗೇನ್ 1, 2, 3, 4, 5. ಕೊನೆಯ ವ್ಯಾಯಾಮ ನೋಡಿ, ಈ ಕೈಯನ್ನ ಈ ರೀತಿ ಮುಷ್ಟಿ ಕಟ್ಟಿಟ್ಕೊಂಡಿದ್ದೀವಿ. ಈ ಕೈಯ ಮೇಲ್ಭಾಗಕ್ಕೆ ನೀವು ಪ್ರೆಸರ್ ಅನ್ನ ಕೊಡ್ಬೇಕು. 1, 2, 3, 4, 5. 1, 2, 3, 4, 5. ಎಲ್ಲ ನನ್ನ ಸೆಂಟ್ ಮೇರಿಸ್ ಶಾಲೆಯ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಪೋಷಕರೇ, ನಾನು ನಿಮಗೆ ಇಲ್ಲಿ ತೋರಿಸಿಕೊಟ್ಟಿರುವಂಥ ಎಲ್ಲ ವ್ಯಾಯಾಮಗಳನ್ನು ಬೆಳಗ್ಗೆ 10 ನಿಮಿಷ ಮತ್ತು ಸಂಜೆ 10 ನಿಮಿಷವನ್ನು ಮಾಡಿ ಎಲ್ಲರ ನಿಮ್ಮೆಲ್ಲರ ಶ್ವಾಸಕೋಶವನ್ನು ಬಲಿಷ್ಠಪಡಿಸಿಕೊಳ್ಳೋಣ. ಅದೇ ರೀತಿ ಕರೋನಾ ಎಂಬ ಮಹಾಮಾರಿಯನ್ನು ನಮ್ಮ ದೇಶದಿಂದ ಮುಕ್ತಗೊಳಿಸೋಣ. ಎಲ್ಲರಿಗೂ ಶುಭಾಶಯಗಳು. ನಮಸ್ಕಾರ.